1981ರಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪ್ರವೇಶ ಮಾಡಿದೆ. ಬೆಂಗಳೂರು ದೂರದರ್ಶನವೂ ಸಹ ಹೆಚ್ಚು ಕಡಿಮೆ ಅದೇ ಅವಧಿಯಲ್ಲಿ ಆರಂಭ ಆಯಿತು. ವಿದ್ಯಾರ್ಥಿಗಳಾಗಿದ್ದ ನಮಗೆ ಬೆಂಗಳೂರು ದೂರದರ್ಶನದಿಂದ ಒಂದು ಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಬೇಡಿಕೆ ಬಂದಾಗ ನಾವೆಲ್ಲ ಬಹಳ ಸಂತೋಷಪಟ್ವಿ. ದೂರದರ್ಶನಕ್ಕೆ ನನ್ನ ಮೊದಲ ಪ್ರವೇಶ ಆಯಿತು. ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಅಪಾರ ಒಲವನ್ನು ಹೊಂದಿದ್ದಂಥ ನನಗೆ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ನನ್ನದೇ ಆದಂತಹ ಒಂದು ಸ್ಥಾನವನ್ನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಡೆದಿದ್ದ ಕಾರಣ ನನ್ನನ್ನೇ ಮುಂದಕ್ಕೆ ಕರೆಸಿ ಈ ಒಂದು ಕಾರ್ಯಕ್ರಮ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಟ್ಟರು. ಆಗ ಒಂದು ಪ್ರಹಸನ ಬರದೆ, ಏನು ಪ್ರಹಸನ ಅಂದರೆ ಕೈಮದ್ದು, ಕೈಮದ್ದು ಅಂತ ಕೇಳಿದ್ದೀರಾ? ಮದ್ದು ಹಾಕೋದು ಅಂತಾರೆ. ಕರ್ನಾಟಕದಲ್ಲಂತೂ ಬಹಳ ಕುಖ್ಯಾತಿ ಗಳಿಸಿದೆ ಈ ಮದ್ದು ಹಾಕೋದು. ಕೈ ಮಸುಗು ಅಂತಾರೆ, ಕೈ ಮದ್ದಿಕ್ಕೋದು ಅಂತಾರೆ. ಏನು ಕೈ ಮದ್ದಿಕ್ಕೋದು? ಈಗ ನಿಮಗೆ ಯಾರನ್ನೂ ಕಂಡ್ರೆ ಆಗಲ್ಲ, ಅವರ ಬದುಕನ್ನು ನಾಶ ಮಾಡಬೇಕು. ಏನು ಮಾಡೋದು ಅದಕ್ಕೆ? ಒಂದು ದಿವಸ ಊಟಕ್ಕೆ ಕರೆಯೋದು ಅವರನ್ನು. ಅವರು ಊಟಕ್ಕೆ ಬಂದಾಗ ಒಂದು ವಿಶೇಷವಾಗಿ ಸಿದ್ಧಪಡಿಸಿದಂಥ ಔಷಧಿ ಏನಿದೆ ಆ ಔಷಧವನ್ನು ಆಹಾರದ ಜೊತೆ ಬೆರೆಸಿ ಅದನ್ನು ತಿನ್ನೋಕೆ ಕೊಟ್ಬಿಟ್ರೆ, ಅದನ್ನು ಅವರು ತಿಂದರೆ ಆ ವಿಷ ಹೊಟ್ಟೆಯಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಅವರ ಆರೋಗ್ಯ ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ. ಜಗತ್ತಿನ ಯಾವ ವೈದ್ಯರೂ ಸಹ ಇವನಿಗೆ ಮದ್ದು ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಇದು ಬೆಳೀತಾ 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 ಯಾವುದೋ ಒಂದು ಹಂತದಲ್ಲಿ ಈ ಮದ್ದು ಏನು ಹಾಕಿರ್ತಾರೆ ಆ ಮದ್ದಲ್ಲಿ ಆ ಪ್ರದೇಶದಲ್ಲಿ ಕೂದಲು ಬೆಳೆಯೋಕೆ ಶುರುವಾಗುತ್ತಂತೆ. ಒಂದು ಸಲ ಕೂದಲು ಬೆಳೀತು ಅಂದರೆ ಆ ಮನುಷ್ಯ ಸಾಯಲೇಬೇಕು, ಬದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಮದ್ದು ಹಾಕೋ ಪ್ರವೃತ್ತಿಯನ್ನು ಕೆಲವು ಹೆಂಗಸರು, ಮುಖ್ಯವಾಗಿ ವಿಧವೆಯರು ರೂಢಿಸ್ಕೊಂಡಿರ್ತಾರಂತೆ. ಅವರು ತಿಂಗಳಿಗೆ ಒಂದು ಸಲ ಯಾರಿಗಾದರೂ ಹಾಕಲೇಬೇಕು ಮದ್ದನ್ನು, ಹಾಕಲಿಲ್ಲ ಅಂತ ಹೇಳತ್ತಂದರೆ ಅವರಿಗೆ ಹುಚ್ಚಿಡಿಯುತ್ತಂತೆ. ಹಾಗಾಗಿ ಏನು ಮಾಡ್ತಾ ಇದ್ರು ಅವರು, ಯಾರನ್ನಾದರೂ ಸರಿ ಕರೆಯೋದು, ಒಟ್ಟಿನಲ್ಲಿ ಮನೆಗೆ ವಿಷ ಹಾಕೋದು, ಹೀಗೆ ಒಂದು ನಂಬಿಕೆ ಅಷ್ಟೇ ಇದು. ಆದರೆ ಈ ನಂಬಿಕೆ ಆಗಿನ ಕಾಲದಲ್ಲಿ ಎಷ್ಟು ತೀವ್ರವಾಗಿತ್ತು ಅಂದರೆ ಅನೇಕ ಕುಟುಂಬಗಳು ಇದರಿಂದ ಹಾಳಾಗಿವೆ. ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಇತ್ತು, ಈ ಮದ್ದನ್ನು ತೆಗೆಸೋರು ಒಬ್ಬರಿದ್ದಾರೆ. ಈ ಮದ್ದನ್ನು ತೆಗೆಸೋರು ಏನು ಮಾಡ್ತಾರೆ ಅಂದರೆ, ಯಾರಿಗೆ ಈ ರೀತಿ ಅನುಮಾನ ಇರುತ್ತೋ, ಮದ್ದು ಹಾಕಿರ್ಬೋದು ತನಗೆ ಯಾರೋ, ತಾನು ಸಣ್ಣ ಆಗ್ತಾ ಇದ್ದೇನೆ, ಯಾವ ಡಾಕ್ಟರ್ ಹತ್ರ ಹೋದ್ರೂ ಚಿಕಿತ್ಸೆ ಏನೆಲ್ಲ ಮಾಡಿದ್ರು ನನ್ನ ಆರೋಗ್ಯ ಸುಧಾರಿಸ್ತಾ ಇಲ್ಲ, ಮದ್ದು ಹಾಕಿರಬೇಕು ಅಂದಾಗ ಹಾಕಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ, ಅದನ್ನು ಕಂಡುಹಿಡಿಯೋದಕ್ಕೆ ಕೆಲವು ವಿಶೇಷ ತಜ್ಞರು ಹಳ್ಳಿಗಳ ಕಡೆ ಇರ್ತಾರೆ. ಅವರು ಈ ಮದ್ದು ಹಾಕಿರೋದನ್ನು ಪತ್ತೆ ಹಚ್ಚುತ್ತಾರೆ. ಪತ್ತೆ ಹಚ್ಚೋದಕ್ಕೆ ಅವರು ಸಾಮಾನ್ಯವಾಗಿ ಎರಡು ವಿಧಾನ ಬಳಸ್ತಾ ಇದ್ರು ಅಂತ ನಾನು ಕೇಳಿದ್ದೇನೆ. ಮೊದಲನೇ ವಿಧಾನ ಏನು ಅಂದರೆ, ಈ ನುಗ್ಗೆ ಮರ ಇದೆಯಲ್ಲ, ಆ ನುಗ್ಗೆ ಮರದ ಎಲೆ ಅದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆಯೋರು, ಆ ರಸ ತೆಗೆದುಬಿಟ್ಟು ಅಂಗೈಯಲ್ಲಿ ಹಾಕೋರು. ಯಾರ ಮೇಲೆ ವಿಷ ಪ್ರಯೋಗ ಆಗಿದೆ ಅಂತ ಅನಿಸುತ್ತೋ ಅವರ ಅಂಗೈಯಲ್ಲಿ ಹಾಕಿದಾಗ ಆ ರಸ ಏನಾಗೋದು, ಮೊಸರಿನ ಹಾಗೆ ಗಟ್ಟಿ ಆಗ್ತಾ ಇತ್ತಂತೆ. ಗಟ್ಟಿ ಆಯಿತು ಅಂತ ಹೇಳತ್ತಂದರೆ ವಿಷ ಪ್ರಯೋಗ ಆಗಿದೆ ಅಂತ ನಿಜ. ಇನ್ನು ಒಂದು ನುಗ್ಗೆ ಬೀಜಗಳನ್ನು ಮೂತ್ರದಲ್ಲಿ ನೆನೆಸಿಡ್ತಾ ಇದ್ರಂತೆ, ಅದು ಮೃದುವಾಗಿದ್ದರೆ ವಿಷ ಪ್ರಯೋಗ ಆಗಿದೆ ಅಂತ, ಮೃದುವಾಗದೆ ಹಾಗೆ ಇತ್ತು ಅಂದರೆ ವಿಷ ಪ್ರಯೋಗ ಆಗಿಲ್ಲ ಅಂತ. ಇವೆಲ್ಲ ಹೇಗೆ ಜನರನ್ನು ಮೋಸಗೊಳಿಸೋದಕ್ಕೆ ಕೆಲವರು ತಂತ್ರಗಳನ್ನು ಬಳಸ್ತಾರೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೇನೆ ನಾನು. ಆಮೇಲೆ ಅವರು ಏನೋ ಒಂದು ಔಷಧಿ ಕೊಡ್ತಾರೆ, ಔಷಧಿನ ತಿನ್ನಬೇಕಾಗುತ್ತೆ. ತಿಂದು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ವಿಪರೀತ ವಾಂತಿ ಮಾಡೋಕ್ಕೆ ಶುರು ಮಾಡ್ತಾರೆ. ವಾಂತಿ ಮಾಡೋಕ್ಕೆ ಶುರು ಮಾಡಿದಾಗ ಯಾರು ಯಾವ ಆಹಾರ ಪದಾರ್ಥದಲ್ಲಿ ಔಷಧವನ್ನು ಇಟ್ಟು ಕೊಟ್ಟಿದ್ರೋ ಆಹಾರ ಪದಾರ್ಥ ಹೊರಗಡೆ ಬರುತ್ತಂತೆ. ಹೊರಗಡೆ ಬಂದಾಗ ನೋಡ್ತು ಅಂದರೆ ಅದರಲ್ಲಿ ಕೂದಲು ಇರೋದನ್ನು ನೋಡ್ಬೋದಂತೆ. ಆಗಷ್ಟೇ MBBS ಶಿಕ್ಷಣ ಸೇರಿದ್ವಲ್ಲ, ಈ ಕಥೆಗಳೆಲ್ಲ ನಾನೇನು ಗ್ರಾಮಾಂತರ ಪ್ರದೇಶಗಳಲ್ಲಿ ಓಡಾಡ್ತಾ ನಾನು ಕಲ್ತ್ಕೊಂಡಿದ್ದೆ ತಿಳ್ಕೊಂಡಿದ್ದೆ. ಹಾಗಂತಸ್ತು ನನಗೆ ಇದೆಲ್ಲ ಸುಳ್ಳು, ಮೋಸ, ವಂಚನೆ, ಎಷ್ಟು ಜನಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ, ಯಾಕೆ ಇದನ್ನೇ ಒಂದು ವಿಷಯವಾಗಿ ನಾವು ರಹಸ್ಯ ರೂಪದಲ್ಲಿ ಬರೆಯಬಾರದು ಯೋಚನೆ ಮಾಡಿದೆ.
ಆಮೇಲೆ ನಮ್ಮ ಅಧ್ಯಾಪಕರ ಹತ್ರ ಗೆಳೆಯರ ಹತ್ರ ಚರ್ಚೆ ಮಾಡಿದಾಗ, ಹೌದು ನಾವೆಲ್ಲ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಲ್ವಾ, ಹಾಗಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವನ್ನೇ ಕೊಡಬೇಕು, ಯಾವುದೋ ಒಂದು ನಗೆ ಕಾರ್ಯಕ್ರಮವೋ ಅಥವಾ ಇನ್ನೊಂದು ನಾಟಕವನ್ನ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಆದ್ರಿಂದ ಇದರ ಬಗ್ಗೆನೇ ಒಂದು ಪ್ರಹಸನ ಬೆಳೆಸು ಅಂತ ಹೇಳಿದ್ರು. ಪ್ರಹಸನ ಬೆಳೆಸ್ದೆ ಬೆಳೆಸಿ ಅದನ್ನು ಪ್ರಯೋಗಿಸಿದಾಗ ಅದು ತುಂಬ ಜನಪ್ರೀತಿಯನ್ನು ಗಳಿಸ್ತು. ದೂರದರ್ಶನದವರೆಗೂ ಸಹ ಇಂತಹ ವಿಭಿನ್ನವಾದ ಕಾರ್ಯಕ್ರಮವನ್ನು ಈ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಮತ್ತೆ ಮರುಪ್ರಸಾರ ಮಾಡಿದ್ರು. ಹೀಗೆ ಬೆಂಗಳೂರು ದೂರದರ್ಶನಕ್ಕೆ ಮೊದಲ ಬಾರಿಗೆ ನನ್ನ ಪ್ರವೇಶ ಆಯಿತು. ಕನ್ನಡ ಭಾಷೆಯ ಬಗ್ಗೆ ನನಗಿದ್ದಂತಹ ಒಲವು, ವಿಜ್ಞಾನದ ಬಗ್ಗೆ ನನಗಿದ್ದಂತಹ ಹಿಡಿತ, ಮತ್ತೆ ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ಪ್ರೀತಿ ಮತ್ತು ಕುತೂಹಲ ಏನಿತ್ತು, ಆಸೆ ಏನಿತ್ತು, ಅದಮ್ಯ ಬಯಕೆ ಏನಿತ್ತು, ಇದು ದೂರದರ್ಶನದ ಅಧಿಕಾರಿಗಳಿಗೆ ತುಂಬ ಇಷ್ಟವಾಯಿತು. ಆನಂತರ ನಾನು ಆರೋಗ್ಯ ಕಾರ್ಯಕ್ರಮಗಳನ್ನು ಕ್ರಮೇಣ ಮಾಡ್ತಾ ಬಂದೆ. ಒಂದು ಹಂತದಲ್ಲಿ ಆರೋಗ್ಯ ಕಾರ್ಯಕ್ರಮಗಳನ್ನು ಮಾಡೋಕೆ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಯಿತು. ಆಗ ಬೇರೆ ಏನಾದರೂ ಆಯ್ಕೆ ಇದೆಯಾ ಅಂತ ಹುಡುಕಿದಾಗ ನನಗೆ ಕ್ವಿಜ್ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಕ್ವಿಜ್ ಕಾರ್ಯಕ್ರಮ ಬಳಸಿಕೊಂಡೆ. ಯಾಕಂದರೆ ನನ್ನ ಬಾಲ್ಯದ ದಿನಗಳಿಂದಲೂ ಸಹ ಅನೇಕ ಪುಸ್ತಕಗಳನ್ನು ಓದ್ಕೊಂಡು ಬರ್ತಾ ಇದ್ದೇನೆ. ಸಾಹಿತ್ಯ ಮತ್ತು ವಿಜ್ಞಾನ ಎರಡಕ್ಕೂ ಸರಿ ಸಮಾನವಾದ ಆದ್ಯತೆಯನ್ನು ನೀಡಿ ನಾನು ಓದ್ಕೊಂಡು ಬರ್ತಾ ಇದ್ದ ಕಾರಣ ಕ್ವಿಜ್ ಕಾರ್ಯಕ್ರಮ ಮಾಡೋದು ನನಗೆ ಸುಲಭ ಆಯಿತು. ಯಾಕೆಂದರೆ ಸಂಪ್ಟೂರು ವಿಶ್ವನಾಥ್ ಅವರು ಒಂದು ವಿಜ್ಞಾನದ ಹಿನ್ನೆಲೆಯನ್ನು, ನಾಟಕದ ಹಿನ್ನೆಲೆಯನ್ನು ನೀಡಿದರೆ ಸಂಪ್ಟೂರು ವಿಶ್ವನಾಥ್ ಅವರು ಕನ್ನಡ ಸಾಹಿತ್ಯ, ಹಿಂದಿ ಸಾಹಿತ್ಯ ಮತ್ತು ಸಂಸ್ಕೃತ ಸಾಹಿತ್ಯದ ಆಳವಾದ ಅರಿವನ್ನು ಕೊಟ್ಟಿದ್ದರು. ಆ ಹೊತ್ತಿಗೆ ಕನ್ನಡದ ಪ್ರಮುಖ ಕೃತಿಗಳು ಯಾವುದು ಪ್ರಕಟ ಆಗಿದ್ವೋ ಅವೆಲ್ಲವನ್ನು ಓದಿ ಮುಗಿಸಿದ್ದೆ. ಬಿಎಸ್ಸಿ ಮಾಡಿದ್ರಿಂದ ವಿಜ್ಞಾನದ ಹಿನ್ನೆಲೆ ಇತ್ತು, MBBS ಮಾಡಿದ್ರಿಂದ ವೈದ್ಯಕೀಯ ಹಿನ್ನೆಲೆ ಇತ್ತು. ಜೊತೆಗೆ ನನ್ನ ಆಸಕ್ತಿಯ ಫಲವಾಗಿ ಬೇರೆ ಬೇರೆ ಕ್ಷೇತ್ರಗಳ ಪರಿಚಯವೂ ನನಗಾಗಿತ್ತು. ಹಾಗಾಗಿ ಕ್ವಿಜ್ ಕಾರ್ಯಕ್ರಮ ರೂಪಿಸೋದು ಸುಲಭವಾಯಿತು. ನನ್ನ ಹಿನ್ನೆಲೆಯನ್ನೆಲ್ಲ ನೋಡಿದಂಥ ದೂರದರ್ಶನದ ಅಧಿಕಾರಿಗಳು ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೀವು ನಡೆಸಬಹುದು ಅಂತ ಹೇಳಿದರು. ಹೇಗೆ ನಡೆಸೋದು ಅನ್ನೋ ಪರಿಕಲ್ಪನೆ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಆಗಷ್ಟೇ ಕಂಪ್ಯೂಟರ್ ಕಲಿಯೋದಕ್ಕೆ ಶುರು ಮಾಡಿದ್ದೆ ನಾನು. ಹಾಗಾಗಿ ನನಗೆ ಗೊತ್ತಿದ್ದಂಥ ಕಂಪ್ಯೂಟರ್ ಅರಿವು ಏನಿದೆ ಅದನ್ನೇ ಬಳಸಿಕೊಂಡು ನಾನು ಒಂದು ಕಾರ್ಯಕ್ರಮವನ್ನು, ಕರಡು ಕಾರ್ಯಕ್ರಮವನ್ನು ರೂಪಿಸಿದೆ. ಪವರ್ ಪಾಯಿಂಟ್ ಕಲಿತಿದ್ದೆ ನಾನು. ಆ ಪವರ್ ಪಾಯಿಂಟನ್ನೇ ಬಳಸಿಕೊಂಡು ಯಾಕೆ ಒಂದು ಕ್ವಿಜ್ ಕಾರ್ಯಕ್ರಮ ಮಾಡಬಾರದು ಅಂತ ಹೇಳಿ ಹೊಸ ಥರ ಒಂದು ಪ್ರಯೋಗ ಮಾಡೋಣ ಅಂತ. ಆ ಪವರ್ ಪಾಯಿಂಟಲ್ಲಿ 12 ಪ್ರಶ್ನೆಗಳನ್ನು ಸಿದ್ಧಪಡಿಸಿ ನಾನು ದೂರದರ್ಶನದ ಹತ್ರ ಹೋಗಿ ಹೀಗೆ ಇದನ್ನು ಕಂಪ್ಯೂಟರ್ ಮೂಲಕ ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವರಿಗಿಷ್ಟ ಆಯಿತು. ಅಲ್ಲಿಯವರೆಗೆ ದೂರದರ್ಶನದಲ್ಲಿ ಬರ್ತಾ ಇದ್ದಂಥ ಕ್ವಿಜ್ ಕಾರ್ಯಕ್ರಮ ಎಲ್ಲವೂ ಸಹ ಕ್ವಿಜ್ ಮಾಸ್ಟರ್ ಕೈಯಲ್ಲಿ ಒಂದು ಪೇಪರನ್ನು ಹಿಡ್ಕೊಂಡು ಪ್ರಶ್ನೆಗಳನ್ನು ಓದಿ ಹೇಳೋದು, ವಿದ್ಯಾರ್ಥಿಗಳು ಉತ್ತರ ಕೊಡೋದು, ಹೀಗೆ ನಡೀತಾ ಇತ್ತು. ಅದರ ಬದಲು ಸ್ವಲ್ಪ ಹೊಸತನವನ್ನು ತರೋಣ ಅಂತ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಶುರು ಮಾಡಿದಾಗ ಅದು ತುಂಬ ಜನಪ್ರಿಯತೆಯನ್ನು ಗಳಿಸ್ತು. ಆವತ್ತಿಂದ ಇವತ್ತಿಗೂ ಸಹ ನಾವು ಆ ಪವರ್ ಪಾಯಿಂಟನ್ನೇ ಪರಿಣಾಮಕಾರಿಯಾಗಿ ಬಳಸ್ತಾ ಥಟ್ಟಂತ ಹೇಳಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಧ್ವನಿ ಮುದ್ರಣ ನಡೀತಾ ಇರೋ ಹೊತ್ತಿಗೆ 2850 ಕಂತುಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. ಇದು ಜನಕ್ಕೆ ಇಷ್ಟವಾಗಿದೆ. ಇಷ್ಟವಾಗದೆ ಹೋಗಿದ್ರೆ ಇಷ್ಟು ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಅರಿವಿನ ಜಗತ್ತು ವಿಸ್ತಾರವಾಗ್ತಾ ಹೋಯಿತು. ಜನ ಹೇಳ್ತಾರೆ ಸಾಮಾನ್ಯ ಅರಿವನ್ನು ಹೆಚ್ಚಿಸುವಂಥ ಈ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ, ಇದನ್ನು ಮುಂದುವರಿಸಿ ಅಂತ ಅವರು ಹೇಳೋದು, ಅವರಿಗೆ ಲಾಭ ಆಗ್ತಾ ಇರೋದನ್ನು ಅವರು ಹೇಳ್ತಾರೆ. ಆದರೆ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಾನು ಬೆಳೀತಾ ಇರೋದು ಕೇವಲ ನನಗೆ ಮಾತ್ರ ಬರುತ್ತೆ. ಯಾಕಂದರೆ ಈ ಕರೆಂಟ್ ಟಾಪಿಕ್ಸ್ ಏನಿರುತ್ತೆ, ವರ್ತಮಾನ ವಿಷಯಗಳು ಏನಿರುತ್ತೆ, ಅದನ್ನು ನಿರಂತರವಾಗಿ ಓದ್ತಾ ಇರಬೇಕು. ಪತ್ರಿಕೆಗಳನ್ನು ಓದಬೇಕು, ಸುದ್ದಿಗಳನ್ನು ಕೇಳ್ತಾನೇ ಇರಬೇಕು. ಅದು ಒಂದು ಕಡೆ. ಕನ್ನಡದಲ್ಲಿ ಬಿಡುಗಡೆಯಾಗುವಂಥ ಹೊಸ ಪುಸ್ತಕಗಳು ಏನಿದೆ ಆ ಪುಸ್ತಕಗಳನ್ನು ಕೊಂಡು ಅದನ್ನೂ ಓದೋಕ್ಕೆ ಶುರು ಮಾಡಬೇಕು ನಾನು. ಜೊತೆಗೆ ಪ್ರಶ್ನೆಗಳನ್ನು ರೂಪಿಸಬೇಕು. ಶನಿವಾರ ಭಾನುವಾರ ಸ್ಟುಡಿಯೋಕ್ಕೆ ಹೋಗಿ ಕಾರ್ಯಕ್ರಮ ನಡೆಸಬೇಕು. ಹೀಗೆ ಎಲ್ಲಿಯೂ ಸಹ ಒಂದು 10 ನಿಮಿಷವನ್ನೂ ವ್ಯರ್ಥ ಮಾಡದೆ ನನ್ನನ್ನು ನಾನು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳೋದಿಕ್ಕೆ, ಓದೋದಿಕ್ಕೆ, ಒಳಗಡೆ ನಾನು ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡಿದೆ ಈ ಥಟ್ ಅಂತ ಹೇಳಿ ಕಾರ್ಯಕ್ರಮ.
ಈ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಜನ ಎಲ್ಲಿಯವರೆಗೆ ಇಷ್ಟಪಡ್ತಾರೋ ಅಲ್ಲಿಯವರೆಗೆ ಮುಂದುವರೆಸೋ ಆಸೆ ನನಗಿದೆ.